ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ರಾಜ್ಯದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳು ಆತಂಕವನ್ನ ಹುಟ್ಟಿಸುತ್ತಿವೆ ಭಟ್ಕಳ ಶಿರಸಿಯಲ್ಲಿ ಪಾಕಿಸ್ತಾನ ಮಾದರಿಯ ಧ್ವಜಗಳು ಹಾರಿಸಿ ಕಿಡಿಗೇಡಿಗಳು ಕೇಕಿ ಹಾಕಿದ್ದಾರೆ ಬೆಳಗಾವಿಯ ಸಂಭ್ರಮೋತ್ಸವದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಮೊಳಗಿವೆ ಶಿವಮೊಗ್ಗದಲ್ಲಿ ಬಿಜೆಪಿ ಮತದಾರರು ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆದಿವೆ ಎಡೇ ರಾಜ್ಯದಲ್ಲಿ ಇಂತಹ ವಿದ್ಯಮಾನಗಳು ಖಂಡನೀಯ ಎಂದು ಮಾಜಿ ಸಚಿವ ಎಂಎಲ್ಸಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ಸುದ್ದಿಗಾರರ ಜೊತೆ ಮಾತನಾಡಿದವರು ರಾಷ್ಟ್ರ ವಿರೋಧಿ ಕೃತ್ಯ ಮಾಡುವವರಿಗೆ ಸಿಗುವ ಪ್ರೋತ್ಸಾಹ ಆತಂಕಕಾರಿ ವಿಪಕ್ಷ ಸ್ಥಾನದಲ್ಲಿ ನಿಂತು ಬಿಜೆಪಿ ಇದನ್ನ ಗಂಭೀರವಾಗಿ ನೋಡುತ್ತಿದೆ ಕರ್ನಾಟಕವನ್ನ ಪಶ್ಚಿಮ ಬಂಗಾಳ ಕೇರಳ ಮಾಡಿದರೆ ನಾವು ಸಹಿಸಲ್ಲ ಬಿಜೆಪಿ ಇದಕ್ಕೆ ಪ್ರತಿರೋಧ ಮಾಡುವ ಜನಪರ ಹೋರಾಟ ಮಾಡುತ್ತಿದೆ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಜಾರಿಗೆ ತರಬೇಕು ರಾಷ್ಟ್ರ ವಿರೋಧಿಗಳ ವಿರುದ್ಧ ಕ್ರಮ ಆಗಬೇಕು ಹೊಸ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರ ಕಟ್ಟುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಪೂಜಾರಿ ಒತ್ತಾಯ ಮಾಡಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಮತ್ತು ಸದಾನಂದ ಗೌಡ ಬ್ಯಾನರ್ ಗೆ ಚಪ್ಪಲಿ ಹಾರ ಹಾಕಿದ ಪ್ರಕರಣದಲ್ಲಿ ಪೊಲೀಸರು ಹಲ್ಲೆ ನಡೆಸಿದ್ದಾರೆ ಎನ್ನುವ ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನ ನೀಡಿ ಹಲ್ಲೆ ಮಾಡಲು ಯಾರಿಗೂ ಅಧಿಕಾರವಿಲ್ಲ ಬಿಜೆಪಿ ಇದನ್ನ ಖಂಡಿಸುತ್ತದೆ ಈ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಎಂಬ ಆಗ್ರಹವನ್ನ ಬಿಜೆಪಿ ಮಾಡಿದೆ ಎಂದರು ಮತಗೊಳ್ಳುವಂತ ಅಧಿಕಾರ ವ್ಯವಸ್ಥೆಗೆ ಇರುತ್ತೆ ಆಡಳಿತ ವ್ಯವಸ್ಥೆಗೆ ಇರುತ್ತೆ ಅದನ್ನ ಬಿಟ್ಟು ಯಾರ ಮೇಲೆ ಹಲ್ಲೆ ಮಾಡುವಂತ ಅಧಿಕಾರ ದೌರ್ಜನ್ಯ ಮಾಡುವಂತ ಅಧಿಕಾರಗಳಿಲ್ಲ ಒಟ್ಟು ವಿದ್ಯಮಾನಗಳನ್ನು ಕಂಡಾಗ ತಪ್ಪಾಗಿ ನಡೆದಿದೆ ಅಂತ ಅನ್ಸುತ್ತೆ ಪಾರ್ಟ್ ನಮ್ಮ ಪಾರ್ಟಿ ಅದನ್ನು ಖಂಡಿಸಿದೆ ಮತ್ತು ಅದರ ಬಗ್ಗೆ ಸಮಗ್ರ ತನಿಖೆ ನಡೆಯಬೇಕು ಅನ್ನುವಂತ ಸೂಚನೆಯನ್ನು ಈಗಾಗಲೇ ಆಗ್ರಹವನ್ನು ಈಗಾಗಲೇ ಮಾಡಲಾಗಿದೆ ರಾಜಕಾರಣದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರ ಮಾಹಿತಿಗಳನ್ನು ಆಧಾರದಲ್ಲಿ ಇಟ್ಟುಕೊಂಡು ನಾವು ಅಂಕಿಅಂಶಗಳನ್ನು ತಗೊಂಡಿದ್ದೇವೆ ನಮ್ಮ ನಿರೀಕ್ಷೆ ಮೀರಿ ಗ್ಯಾರಂಟಿ ಕಾರ್ಡ್ ಕೆಲಸಗಳನ್ನು ಮಾಡಿದೆ ನಾವು ಇವತ್ತು ಗ್ಯಾರಂಟಿ ಕಾರ್ಡಿನ ಬಗ್ಗೆ ಉಲ್ಲೇಖ ಮಾಡಬೇಕಂತ ಅವಶ್ಯಕತೆ ಯಾಕಿದೆ ಅಂತ ಹೇಳಿದ್ರೆ ನಾವು ಗೆದ್ರೆ ಕರೆಂಟ್ ಬಿಲ್ ಅನ್ನೇ ಕಟ್ಟಬೇಡಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ ಅವರು ಹೇಳುವಾಗ ತನ್ನನ್ನು ಸೇರಿದಂತೆ ಎಲ್ಲರಿಗೂ 200 ಯೂನಿಟ್ ಫ್ರೀ ಅಂತ ಹೇಳಿ ಸಾಮಾನ್ಯ ಬಡವರು ದುರ್ಬಲರು ಅದನ್ನೆಲ್ಲ ನೋಡಿ ಅವರಿಗೆ ಓಟ್ ಹಾಕಿದ್ದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಇವತ್ತಿನ ವಿದ್ಯಮಾನಗಳಲ್ಲಿ ಮೀಡಿಯಾದಲ್ಲಿ ಬರುವಂತ ಮಾಹಿತಿಗಳು ನಾವು ನಮ್ಮ ಕರೆಂಟ್ ಬಿಲ್ ಕೊಡಬೇಡಿ ನಮಗೆ ಕಟ್ಟೋದಿಲ್ಲ ಸಿದ್ದರಾಮಯ್ಯ ಕಟ್ಟಬೇಡಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಅಲ್ಲಿರುವಂತ ಬಡ ಮಹಿಳೆಯರು ಹೇಳ್ತಾ ಇರೋದು ನಾವು ಕೇಳಿದ್ದೇವೆ ಆ ಹಿನ್ನೆಲೆಯಲ್ಲಿ ಇನ್ನು ಬಸ್ಗಳಿಗೆ ಮಹಿಳೆಯರು ಎಲ್ಲಿಗೆ ಬೇಕಾದರೂ ಹೋಗಿ ಯಾರು ಕರ್ಗೆಯವರು ಹೇಳಿದ್ದು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗಿ ಯಾವ ಬಸ್ಸಲ್ಲಿ ಬೇಕಾದರೂ ಹೋಗಿಲ್ಲ ನಿಮ್ಗೆಲ್ಲರಿಗೂ ನಮ್ಮ ಅಕ್ಕ ತಂಗಿಯರಿಗೆ ಫ್ರೀ ಅನ್ನುವಂಥ ಮಾತುಗಳನ್ನು ಅವ್ರು ಹೇಳಿದ್ದಾರೆ ಅವರನ್ನು ಉಳಿಸ್ಕೊಳ್ಬೇಕಾಗತ್ತೆ ಗೃಹಲಕ್ಷ್ಮಿ ಯೋಜನೆ ಅಂತ ಮಾಡ್ತೇವೆ 2000 ರೂಪಾಯಿನ ಪ್ರತಿ ತಿಂಗಳು ಮನೆಯಲ್ಲಿರುವಂಥ ಮಹಿಳೆಗೆ ಕೊಡ್ತೇವೆ ಅಂತಾರೆ ಅಧಿಕ ವೃದ್ಧಾವೇತನ ವಿಧವಾ ವೇತನ ಅದನ್ನೆಲ್ಲ ಹುಡುಕ್ಲಿಕ್ಕೆ ಆಗೋದಿಲ್ಲ ಕೊಡ್ತೇವೆ ಅಂತ ಕೊಡಬೇಕಾಗತ್ತೆ ಅದೇ ರೀತಿ ನಿರುದ್ಯೋಗಿ ಯುವಕರಿಗೆ 3000 ರೂಪಾಯಿ ಕೊಡ್ತೇವೆ ಅನ್ನುವಂಥ ಮಾತು ಹೇಳಿದ್ದಾರೆ ಅಕ್ಕಿ 10 ಕೆಜಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಒಂದು ಪ್ರತಿಪಕ್ಷವಾಗಿ ಇದನ್ನೆಲ್ಲ ಗಮನಿಸ್ತಾ ಇದ್ದೇವೆ ಆಡದ ಮಾತನ್ನು ಕಾಂಗ್ರೆಸ್ ಪಕ್ಷ ಮತ ಪಡೆದಕ್ಕೋಸ್ಕರ ಉಳಿಸ್ಕೊಳ್ಬೇಕು ಅನ್ನುವಂತ ಆಗ್ರಹ ಮಾಡ್ತೇವೆ ಒಂದು ವೇಳೆ ಅವರ ಮಾತಿಗೆ ತಪ್ಪಿದ್ರೆ ಪ್ರತಿಪಕ್ಷವಾಗಿ ಏನು ಮಾಡಬೇಕು ನಾವು ನಮಗೆ ನಂಬಿದ್ದೇವೆ ನಮಗೆ ತಪ್ಪಾಗಿದೆ ನಮಗೆ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿ ಜನ ಎಲ್ಲ ಯಾರು ಹೇಳಿದ್ರೆ ನಾವು ಜನರ ಪರವಾಗಿ ನಿಂತು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೇವೆ